ಇರಲು ಸ್ವಂತ ಮನೆ ಇಲ್ಲದ ಬಡವರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೆ ಸಿಹಿ ಸುದ್ದಿಯನ್ನ ನೀಡಿದೆ. ಇರಲು ಸ್ವಂತ ಮನೆ ಇಲ್ಲದೆ ಸ್ವಂತ ಜಾಗವಿಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬಗಳಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ದೊಡ್ಡ ಭರ್ಜರಿ ಕೊಡುಗೆಯನ್ನ ನೀಡಿದೆ. ಎಲ್ಲಾ ಬಡವರಿಗೆ ಇದೊಂದು ಕೊನೆಯ ಸುವರ್ಣ ಅವಕಾಶ ಅಂತಾನೆ ಹೇಳಬಹುದು. ಇಷ್ಟು ದೊಡ್ಡ ಮೊತ್ತದ ಬೃಹತ್ ಮಟ್ಟದ ಹೊಸ ಮನೆಗಳ ಬಿಡುಗಡೆ ಮಾಡಲಾಗಿದೆ. ಮನೆ ಇಲ್ಲದ ನಿರಾಶ್ರಿತ ಬಡವರು ಕೇಂದ್ರ ಸರ್ಕಾರದ ಆಶಯದಂತೆ 2024 ರ ಒಳಗಾಗಿ ಪ್ರತಿಯೊಬ್ಬರೂ ಕೂಡ ಇರಲು ಸ್ವಂತ ಮನೆಯನ್ನ ಹೊಂದಬೇಕು. ಭಾರತ ದೇಶವು ಗುಡಿಸಲು ಮುಕ್ತ ಭಾರತವಾಗಬೇಕು ಎನ್ನುವ ಮಹತ್ವದ ಆಕಾಂಕ್ಷೆ ಕೇಂದ್ರ ಸರ್ಕಾರದ್ದಾಗಿದ್ದು ಈ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಮನೆ ನಿರ್ಮಿಸಿ ಕೊಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಬನ್ನಿ, ನೀವು ಕೂಡ ಇರಲು ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ಬಡವರಾಗಿದ್ದರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಮನೆಯನ್ನ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮೂಲಕ ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಷಯವನ್ನ ತಿಳಿಸಿ. ಕೇಂದ್ರ ಸರ್ಕಾರವು ಬಡ ಜನತೆಗೆ ಸಿಹಿ ಸುದ್ದಿ ನೀಡಿದ್ದು ಮೋದಿ ಸರ್ಕಾರ ಪಿಎಂ ಆವಾಸ್ ಯೋಜನೆಯನ್ನ 2 ವರ್ಷಗಳ ಕಾಲ ವಿಸ್ತರಿಸಿದೆ. ಅಂತಹ ಪರಿಸ್ಥಿತಿಯಲ್ಲಿ ಜನರು ಈಗ 2024 ರವರೆಗೆ ಈ ಯೋಜನೆಯ ಪ್ರಯೋಜನವನ್ನ ಪಡೆಯಲು ಸಾಧ್ಯವಾಗುತ್ತದೆ. ಪಿಎಂ ಆವಾಸ್ ಯೋಜನೆಯಡಿ ಸರ್ಕಾರವು ದೇಶದ ಬಡವರು ಮತ್ತು ದುರ್ಬಲ ಆರ್ಥಿಕ ವರ್ಗಗಳಿಗೆ ತನ್ನದೇ ಆದ ಮನೆಯನ್ನ ನೀಡುತ್ತದೆ. ಈ ಯೋಜನೆಯ ಮೂಲಕ ಸ್ವಂತ ಮನೆಯನ್ನ ಹೊಂದಿರದವರಿಗೆ ಆರ್ಥಿಕ ಸಹಾಯವನ್ನ ನೀಡಲಾಗುತ್ತದೆ. ಪ್ರಸ್ತುತ ಈ ಯೋಜನೆಯಡಿ ಒಟ್ಟು 122 ಲಕ್ಷ ಮನೆಗಳನ್ನು ಅನುಮೋದಿಸಲಾಗಿದೆ. ಇದರಲ್ಲಿ ಒಟ್ಟು 65 ಲಕ್ಷ ಮನೆಗಳನ್ನು ನಿರ್ಮಿಸುವ ಕೆಲಸ ಪೂರ್ಣಗೊಂಡಿದೆ. ಅದೇ ಸಮಯದಲ್ಲಿ ಉಳಿದ ಮನೆಗಳ ನಿರ್ಮಾಣವನ್ನು ಸಹ ಪೂರ್ಣಗೊಳಿಸಲಾಗುವುದು. ಇದರ ನಂತರ ಈ ಮನೆಯನ್ನು ಶೀಘ್ರದಲ್ಲೇ ಫಲಾನುಭವಿಗಳಿಗೆ ನೀಡಲಾಗುವುದು. ಪ್ರಧಾನಮಂತ್ರಿಗಳ ವಸತಿ ಯೋಜನೆಯ ಮೂಲಕ ಸರ್ಕಾರವು ದೇಶದ ಬಡವರು ಮತ್ತು ದುರ್ಬಲ ಆರ್ಥಿಕ ವರ್ಗಗಳಿಗೆ ತನ್ನದೇ ಆದ ಸ್ವಂತ ಮನೆಯನ್ನ ನೀಡುತ್ತದೆ. ಈ ಯೋಜನೆಯ ಮೂಲಕ ಸ್ವಂತ ಮನೆಯನ್ನು ಹೊಂದಿರದವರಿಗೆ ಆರ್ಥಿಕ ಸಹಾಯವನ್ನ ನೀಡಲಾಗುತ್ತದೆ. ಈ ಯೋಜನೆಯ ಮೂಲಕ ವಿಧವೆಯರು, ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳು ಜನರು ಸಹ ಈ ಯೋಜನೆಯ ಪ್ರಯೋಜನವನ್ನ ಪಡೆಯುತ್ತಾರೆ. ಈ ಮನೆಗಳು ನೀರಿನ ಸಂಪರ್ಕ, ಶೌಚಾಲಯಗಳು ಮತ್ತು ವಿದ್ಯುತ್ ಮುಂತಾದ ಅನೇಕ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುತ್ತವೆ. ಪಿಎಂ ಆವಾಸ್ ಯೋಜನೆಯ ಲಾಭವನ್ನು ಪಡೆಯಲು ಸರ್ಕಾರವು 3 ಆದಾಯ ಸ್ಲ್ಯಾಬ್ಗಳನ್ನು ರಚಿಸಿದೆ. ಮೊದಲ ವರ್ಗವು 3 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುವವರು. ಎರಡನೇ ವರ್ಗವು 3 ರಿಂದ 6 ಲಕ್ಷದ ನಡುವಿನ ಆದಾಯವನ್ನು ಹೊಂದಿರುವವರು. ಅದೇ ಸಮಯದಲ್ಲಿ 3ನೇ ವರ್ಗವು 6 ರಿಂದ 12 ಲಕ್ಷಗಳ ನಡುವಿನ ಆದಾಯವನ್ನು ಹೊಂದಿರುವವರಾಗಿದೆ. ಇದರಲ್ಲಿ ಸರ್ಕಾರವು ಒಟ್ಟು 3 ಕಂತುಗಳಲ್ಲಿ ಹಣವನ್ನ ನೀಡುತ್ತದೆ. ಮೊದಲ ಕಂತು 50,000 ರೂಪಾಯಿ, ಎರಡನೇ ಕಂತು 1,50,000 ರೂಪಾಯಿ, ಮೂರನೇ ಕಂತು 2,50,000 ರೂಪಾಯಿಯನ್ನ ನೀಡಲಿದೆ.